Hello dear students, so in our last class we discussed about naming of alcohols as well as classification. Okay, ivattina class nalli let us prepare some alcohol. Alcohol na preparation bere bere compounds tagondu alcohol na prepare martta hova. Okay, so let us prepare alcohol from alkenes. Alkene tagondbittu alcohol anna tayar martta hova. Okay, so ನಿಮ್ಮ ಎನ್ ಸಿ ಆರ್ ಟಿನಲ್ಲಿ ಓಕೆ ಸೊ ನನ್ನ ಹತ್ರ ಒಂದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇದೆ ಈಗ ಇಲ್ಲಿ. ಸೊ ಇವರು ಇಲ್ಲೊಂದು ರಿಯಾಕ್ಷನ್ ಮೆನ್ಷನ್ ಮಾಡಿದ್ದಾರೆ. ಈ ಟೈಪ್ ಒಂದು ಕಾರ್ಬನ್ ಕಾರ್ಬನ್ ಬಾಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಎಚ್ ಟು ಓ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಇಕ್ವಿಲಿಬ್ರಿಯಂ ಸೈನ್ ಇದೆ, ಅದ್ರ ಮೇಲೆ ಒಂದು ಎಚ್ ಪ್ಲಸ್ ಇದೆ, ಅದಾದಮೇಲೆ ಒಂದು ಕಾರ್ಬನ್. ಓಕೆ, ಸೊ ಇಲ್ಲಿ ಒಂದು ಕಡೆ ಎಚ್ ಇದೆ, ಇನ್ನೊಂದು ಕಡೆ ಓ ಎಚ್ ಕೊಟ್ಟಿದ್ದಾರೆ. ಓಕೆ, ಒಂದು ಕಡೆ ಎಚ್ ಇದೆ, ಇನ್ನೊಂದು ಕಡೆ ಓ ಎಚ್, ಈ ಟೈಪ್ ಬೇರೆ ಕಲರ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನಾಗುತ್ತೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಹೈಡ್ರಾಲಿಸಿಸ್. ಹೈಡ್ರಾಲಿಸಿಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವೆನ್ ಯು ಟೇಕ್ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಟು ಈಥೀನ್ ತೊಗೊಂಡ್ರೆ, ಈಥೀನಿಗೆ ನೀವೀಗ ಹೈಡ್ರಾಲಿಸಿಸ್ ಮಾಡಿದರೆ, ಅಂದರೆ ಯಾವುದಾದ್ರೂ ಒಂದು ಡೈಲ್ಯೂಟ್ ಆ್ಯಸಿಡ್ ಆ್ಯಡ್ ಮಾಡಿದರೆ, ಓಕೆ, ಈಥೀನ್ಗೆ ಡೈಲ್ಯೂಟ್ ಆ್ಯಸಿಡ್ ಆ್ಯಡ್ ಮಾಡಿದರೆ, ಆವಾಗ ಇದು ಸಿಮೆಟ್ರಿಕ್ ಈಥೀನ್. ಓಕೆ, ಎಕ್ಸಾಕ್ಟ್ಲಿ ಸಿಮೆಟ್ರಿಕ್ ಉಂಟು. ಸೊ ಈ ಎಚ್ ಟು ಓ ಮತ್ತು ಈ ಎಚ್ ಪ್ಲಸ್ ಎರಡು ಸೇರಿಬಿಟ್ಟು ಒಂದು ಕಡೆ ಎಚ್ ಹೋಗಿ ಆ್ಯಡ್ ಆಗುತ್ತೆ, ಇನ್ನೊಂದು ಕಡೆ ಓ ಎಚ್ ಹೋಗಿ ಆ್ಯಡ್ ಆಗುತ್ತೆ. ನೀವು ಯಾರಿಗೆ ಬೇಕಾದರೂ ಎಚ್ ಕೊಡ್ರಿ, ಯಾರಿಗೆ ಬೇಕಾದರೂ ಓ ಎಚ್ ಕೊಡ್ರಿ. ಸೊ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಶುಡ್ ಬಿ ಅವರ್ ಫೈನಲ್ ಪ್ರಾಡಕ್ಟ್. ಇದು ನಮ್ಮ ಫೈನಲ್ ಪ್ರಾಡಕ್ಟ್. ಎನ್ ಸಿ ಆರ್ ಟಿದಲ್ಲೇ ಪ್ರೋಪೀನ್ ಎಕ್ಸಾಂಪಲ್ ತೊಗೊಂಡಿದ್ದಾರೆ. ಲುಕ್, ದೇ ಆರ್ ಟೇಕಿಂಗ್ ಪ್ರೋಪೀನ್. ನೋಡಿ, ಇದು ಪ್ರೋಪೀನ್. ಪ್ರೋಪೀನ್ಗೆ ದೇ ಆ್ಯಡೆಡ್ ವಾಟರ್. ಅಗೇನ್ ಒಂದು ಇಕ್ವಿಲಿಬ್ರಿಯಂ ಸೈನ್ ಇದೆ. ಓಕೆ, ಒಂದು ಎಚ್ ಪ್ಲಸ್ ಇದೆ. ಆಮೇಲೆ ಅವರೇನು ಮೆನ್ಷನ್ ಮಾಡಿದ್ದಾರೆ, ಸಿ ಎಚ್ ತ್ರೀ ಸಿ ಎಚ್ ಸಿ ಎಚ್ ಟೂಗೆ ಒಂದು ಕಡೆ ಓ ಎಚ್ ಬರೆದಿದ್ದಾರೆ, ಇನ್ನೊಂದು ಕಡೆ ಎಚ್ ಬರೆದಿದ್ದಾರೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಹೇಗೆ ಬಂತು ಅಥವಾ ಇದರ ಮೆಕ್ಯಾನಿಸಮ್ ಹೇಗಾಗಿದೆ, ಇದನ್ನ ಎಲ್ಲ ಒಂದ್ಸಲ ನೋಡ್ತಾ ಬರುವ. ಸೊ ಇಲ್ಲಿ ಬೇಸಿಕಲಿ ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಆಗ್ತಾ ಇದೆ ಅನ್ಸಿಮೆಟ್ರಿಕ್ ಅಲ್ಕೀನ್ ಇದ್ದಾಗ. ಓಕೆ, ನೋಡಿರಿ, ದೇ ಆರ್ ಟೇಕಿಂಗ್ ಪ್ರೋಪೀನ್ ಸಿ ಎಚ್ ತ್ರೀ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಟು, ಇದಕ್ಕೆ ಎಚ್ ಟು ಓ ಮತ್ತು ಎಚ್ ಪ್ಲಸ್ ಅನ್ನು ಆ್ಯಡ್ ಮಾಡ್ತಾ ಹೋದಾಗ ಈ ಎಚ್ ಪ್ಲಸ್ ಪ್ರೆಸೆನ್ಸ್ನಲ್ಲಿ, ಸೊ ಈ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಟ್ಯಾಪ್ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ಎಲೆಕ್ಟ್ರೋಮೆರಿಕ್ ಇಫೆಕ್ಟ್. ಓಕೆ, ಫಸ್ಟ್ ಪಿ ಯು ಎಲೆಕ್ಟ್ರೋಮೆರಿಕ್ ಇಫೆಕ್ಟ್. ಈ ಸಿಂಗಲ್ ಬಾಂಡ್ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ ಏನಾಗಿದೆ, ಈಗ ಸಿ ಎಚ್ ತ್ರೀ ನೋಡಿರಿ, ಸಿ ಎಚ್ ತ್ರೀ ಈ ಕಡೆಯಿಂದ ಎಲೆಕ್ಟ್ರಾನ್ ಪುಷ್ ಮಾಡ್ತಾ ಉಂಟು. ಓಕೆ, ಸಿ ಎಚ್ ತ್ರೀಲಿಂದ ಎಲೆಕ್ಟ್ರಾನ್ ಪುಷ್ ಮಾಡ್ತಾ ಉಂಟು, ಆವಾಗ ಈ ಬಾಂಡ್ ನ್ಯಾಚುರಲಿ ಸಿ ಎಚ್ ಟು ಮೇಲೆ ಶಿಫ್ಟ್ ಆಗಿಬಿಡುತ್ತೆ. ಸಿ ಎಚ್ ಟು ಮೈನಸ್, ಸೊ ಯಾರು ಎಲೆಕ್ಟ್ರಾನ್ ರಿಸೀವ್ ಮಾಡಿದ್ರೋ ಅವ್ರ ತಲೆ ಮೇಲೆ ಮೈನಸ್, ಯಾರು ಎಲೆಕ್ಟ್ರಾನನ್ನು ಕೊಟ್ಟರೋ ಅವ್ರ ತಲೆ ಮೇಲೆ ಪ್ಲಸ್. ಓಕೆ, ಇನಿಷಿಯಲಿ ಏನು ತಯಾರಾಗಿರುತ್ತೆ, ಒಂದು ಚಾರ್ಜ್ಡ್ ಮಾಲಿಕ್ಯೂಲ್ ತಯಾರಾಗಿರುತ್ತೆ. ಸೊ ಅದರಲ್ಲೂ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನ್ ಆ ಕಡೆನೇ ಶಿಫ್ಟ್ ಆಗುತ್ತೆ, ಯಾಕೆಂದರೆ ಎಲೆಕ್ಟ್ರಾನ್ ಹಿಂದ್ಗಡೆಯಿಂದ ಪುಷ್ ಆಗ್ತಾ ಉಂಟು ಸಿ ಎಚ್ ತ್ರೀ ಗ್ರೂಪಿಂದ. ಈ ಎಚ್ ಪ್ಲಸ್ ಏನುಂಟು, ಅದು ಪಟ್ನೆಯ ಈ ಸಿ ಎಚ್ ಟೂಗೆ ಹೋಗಿ ಆ್ಯಡ್ ಆಗಿಬಿಟ್ಟು ಸಿ ಎಚ್ ತ್ರೀ ಅಂತ ಆಗ್ಬಿಡ್ತು. ಓಕೆ, ಸಿ ಎಚ್ ತ್ರೀ ಎಚ್ ಹೋಗಿ ಆ್ಯಡ್ ಆದಮೇಲೆ ಅದನ್ನು ಎನ್ ಸಿ ಆರ್ ಟಿನವರು ಇಲ್ಲಿ ಎಚ್ ರೆಡ್ನಲ್ಲಿ ತೋರಿಸಿದ್ದಾರೆ, ಇಲ್ಲಿ ಎಚ್ ಹೋಗಿ ಆ್ಯಡ್ ಆಗಿದೆ. ಓಕೆ, ಈ ಪಾಸಿಟಿವ್ ಚಾರ್ಜಿಗೆ ವಾಟರ್ ಹೋಗಿ ಆ್ಯಡ್ ಆಗಿಬಿಡುತ್ತೆ. ಪಾಸಿಟಿವ್ ಚಾರ್ಜಿಗೆ ವಾಟರ್ ಹೋಗಿ ಆ್ಯಡ್ ಆಗುತ್ತೆ. ವಾಟರ್ ಅಂದ್ರೇನು, ಎಚ್ ಟು ಓ. ವಾಟರ್ ಹೋಗಿ ಆ್ಯಡ್ ಆದಮೇಲೆ ಆಕ್ಸಿಜನ್ ತಲೆ ಮೇಲೆ ಮೂರು ಬಾಂಡ್ ಆಗಿಬಿಡೋದಕ್ಕೆ ಆಕ್ಸಿಜನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬಂದುಬಿಟ್ಟು, ಓಕೆ, ಅದು ಸ್ಟೇಬಲ್ ಇರೋದಿಲ್ಲ. ಆಕ್ಸಿಜನ್ ಹೇಳಿದ ಸೆಕೆಂಡ್ ಮೋಸ್ಟ್ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ ಇನ್ ಅವರ್ ಪೀರಿಯಾಡಿಕ್ ಟೇಬಲ್, ಆ ಪ್ಲಸ್ ಚಾರ್ಜನ್ನು ರಿಮೂವ್ ಮಾಡ್ಕೊಳ್ಳಿಕ್ಕೆ ಅಂತ ಅದು ಈ ಒಂದು ಎಚ್ಚನ್ನು ಬಿಟ್ಟು ಕೊಟ್ಬಿಡುತ್ತೆ, ಒಂದು ಎಚ್ಚನ್ನು ಬಿಟ್ಟು ಕೊಟ್ಬಿಡುತ್ತೆ. ಸೊ ನಮಗೆ ಇಲ್ಲಿ ಓ ಎಚ್ ಅಷ್ಟೇ ಉಳಿತು. ಅದಕ್ಕಾಗಿ ಎನ್ ಸಿ ಆರ್ ಟಿನವ್ರು ಏನು ಮೆನ್ಷನ್ ಮಾಡಿದ್ದಾರೆ, ಒಂದು ಕಡೆ ಎಚ್ ಹೋಗಿ ಆ್ಯಡ್ ಆಯಿತು, ಇನ್ನೊಂದು ಕಡೆ ಓ ಎಚ್ ಹೋಗಿ ಆ್ಯಡ್ ಆಯಿತು ಅಂತ ನಮಗೆ ಮೆನ್ಷನ್ ಮಾಡಿದೆ. ಇದು ಒರಿಜಿನಲ್ ಥಿಯೋರಿಟಿಕಲ್ ಆಸ್ಪೆಕ್ಟ್. ಈಗ ನಾವೇನು ಥಿಂಕ್ ಮಾಡಬೇಕು, ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್. ಓಕೆ, ಈಗ ಸಿ ಎಚ್ ತ್ರೀ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಟು, ಅಗೇನ್ ಸೇಮ್ ಪ್ರೋಪೀನ್. ಓಕೆ, ಈಗ ಇಲ್ಲಿ ಎಚ್ ಟು ತೊಗೊಂಡಿದ್ದಾರೆ, ಇಲ್ಲೊಂದು ಎಚ್ ಪ್ಲಸ್ ತೊಗೊಂಡಿದ್ದಾರೆ. ಟೂ ಇಯರ್ಸ್ ಬ್ಯಾಕ್ ಮಿಡ್ ಟರ್ಮ್ನಲ್ಲಿ ಕ್ವಶನ್ ಕೇಳಿದೆ,
So what is the product formed in this reaction? ee reaction alli product enu avaga illi h hogi add aitu illi h2o hogi add aitu idu salpa lengthy agutte naven think martave ee whole combination nalli ondu h plus ide ondu oh minus ide anta hing think madbek roughly ಓಕೆ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಒಂದು ಎಚ್ ಇದೆ ವಾಟರಿಂದ ಓ ಎಚ್ ಮೈನಸ್ ಸಿಕ್ಕಿದೆ ಹೀಗೆ ಥಿಂಕ್ ಮಾಡಿ ಮಾರ್ಕೋನಿಕ್ ಆಫ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಮಾರ್ಕೋನಿಕ್ ಆಫ್ಸ್ ರೂಲ್ ಸೊ ಈ ಡಬಲ್ ಬಾಂಡ್ನಲ್ಲಿ ಯಾರ ಹತ್ರ ಕಡಿಮೆ ಹೈಡ್ರೋಜನ್ ಇದೆಯೋ ಅವರಿಗೆ ನೆಗೆಟಿವ್ ಪಾರ್ಟ್ ಹೋಗಿ ಆ್ಯಡ್ ಆಯಿತು ಡಬಲ್ ಬಾಂಡ್ನಲ್ಲಿ ಯಾರ ಹತ್ರ ಜಾಸ್ತಿ ಹೈಡ್ರೋಜನ್ ಇದೆಯೋ ಅವರಿಗೆ ಪಾಸಿಟಿವ್ ಪಾರ್ಟ್ ಹೋಗಿ ಆ್ಯಡ್ ಆಯಿತು ಸೊ ಅಪ್ಲೈ ಮಾರ್ಕೋನಿಕ್ ಆಫ್ಸ್ ರೂಲ್ ಸೊ ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ ಸೊ CH3 ಸೊ ಐಸೋಪ್ರೋಪೈಲ್ ಆಲ್ಕೋಹಾಲ್ ನಿಮಗೆ ಕ್ಲಿಯರ್ ಆಗಿ ಬಂದುಬಿಡುತ್ತೆ ಓಕೆ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಈಗ ಬೇರೆ ಬೇರೆ ಎಕ್ಸಾಂಪಲ್ ತಗೊಳ್ವಾ ಬೇರೆ ಬೇರೆ ಎಕ್ಸಾಂಪಲ್ ತಗೊಳ್ವಾ ಸಿ ಇ ಟಿ ಎಕ್ಸಾಂಪಲ್ ಜೆಇ ಎಕ್ಸಾಂಪಲ್ ಹೀಗೆ ಕನ್ಸಿಡರ್ ಮಾಡಿದರೆ ನೋಡ್ರಿ CH3 ಓಕೆ ಇಲ್ಲೊಂದು CH3 ಬರೆದೆ ಇಲ್ಲೊಂದು ಡಬಲ್ ಬಾಂಡ್ ಬರೆದೆ ಇಲ್ಲೊಂದು CH2 ಅಂತ ಬರೆದೆ ಈಗ ನಾನು ಇಲ್ಲಿ ಆರೋ ಮಾರ್ಕ್ ಮೇಲೆ H2O ಬಾರ್ H ಪ್ಲಸ್ ಹೀಗೆ ಕೊಟ್ಟಿರ್ತಾರೆ ಸೊ ಪ್ರಾಡಕ್ಟ್ ಏನು ಬಂತು ಅಂತ ಕೇಳಿರ್ತಾರೆ ಆವಾಗ ಈ H2O ಬಾರ್ H ಪ್ಲಸ್ಸಿಂದ ನಾವೇನು ಥಿಂಕ್ ಮಾಡ್ತಾ ಹೋಗಬೇಕು H2O ಬಾರ್ H ಪ್ಲಸ್ನಲ್ಲಿ ಒಂದು H ಪ್ಲಸ್ ಅಯೋನ್ ಉಂಟು ಒಂದು OH ಮೈನಸ್ ಅಯೋನ್ ಇದೆ ಅಂತ ಥಿಂಕ್ ಮಾಡ್ತಾ ಹೋಗ್ರಿ ಆವಾಗ ಮಾರ್ಕೋನಿಕ್ ಆಫ್ಸ್ ರೂಲ್ ಅಪ್ಲೈ ಮಾಡಿದರೆ ಸೊ ಡಬಲ್ ಬಾಂಡಿಗೆ ಹೋಗಿ ಆ್ಯಡ್ ಆಗಬೇಕು ಉಳಿದವ್ರ ಮೇಲೆ ನಮ್ಮ ಫೋಕಸ್ ಹೋಗಬಾರ್ದು ಸೊ ಡಬಲ್ ಬಾಂಡ್ನಲ್ಲಿ ಸೊ ಈ ನೆಗೆಟಿವ್ ಪಾರ್ಟ್ ಹೋಗಿ ಕಡಿಮೆ ಹೈಡ್ರೋಜನ್ ಇರುವಂಥ ಡಬಲ್ ಬಾಂಡ್ನಲ್ಲಿ ಈಗ ಹೈಡ್ರೋಜನ್ನೇ ಇಲ್ಲ ಅಂತಂದರೆ ಅದು ಲೆಸ್ ಹೈಡ್ರೋಜನ್ ಇರುವಂಥದ್ದು ಅಂತ ಕನ್ಸಿಡರ್ ಆಗುತ್ತೆ ಸರ್ ಹೈಡ್ರೋಜನ್ನೇ ಇಲ್ವಲ್ಲ ಅಂತ ಕೇಳಬೇಡ್ರಿ ಸೊ ಯಾರ ಹತ್ರ ಕಡಿಮೆ ಹೈಡ್ರೋಜನ್ ಅಥವಾ ಹೈಡ್ರೋಜನ್ನೇ ಇಲ್ವೋ ಅವರಿಗೆ ನೆಗೆಟಿವ್ ಪಾರ್ಟ್ ಹೋಗಿ ಆ್ಯಡ್ ಆಗುತ್ತೆ ಯಾರ ಹತ್ರ ಕಂಪ್ಯಾರಿಟಿವ್ಲಿ ಜಾಸ್ತಿ ಹೈಡ್ರೋಜನ್ ಇದೆಯೋ ಅವರಿಗೆ ಪಾಸಿಟಿವ್ ಪಾರ್ಟ್ ಹೋಗಿ ಆ್ಯಡ್ ಆಗುತ್ತೆ ಸೊ ದ್ಯಾಟ್ ಇನ್ ದಿಸ್ ಕೇಸ್ ಯುವರ್ ಪ್ರೊಡಕ್ಟ್ ವಿಲ್ ಬಿ 2-methyl propane 2-ol ಓಕೆ ಐಸೋಬ್ಯೂಟೈಲ್ ಆಲ್ಕೋಹಾಲ್ ಅಥವಾ 2-methyl propane 2-ol ಅಂತ ಪ್ರಾಡಕ್ಟ್ ಬಂದಿರತ್ತೆ ಸೊ ಇದರ ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ ಇದರ ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದಾರೆ ಅಂದರೆ ಈ ರಿಯಾಕ್ಷನಿನ ಮೆಕ್ಯಾನಿಸಮ್ ಕೊಡಲಿಲ್ಲ ಅವರು ಸೊ ಅವರು ಈಥೀನಿನ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ ಸೊ ನೋಡಿರಿ ಈಥೀನ್ ತಗೊಂಡು ಈಥೀನ್ಗೆ H2O ಹಾಕಿ ಒಂದು ಎಚ್ ಪ್ಲಸ್ ಹಾಕಿದರೆ ನಮಗೇನು ಈಥಾಯಿಲ್ ಆಲ್ಕೋಹಾಲ್ ಅಂತ ಬಂತು ಅದು ಹೇಗೆ ಬಂತು ಅಂತ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ ನಾಟ್ ಮಚ್ ಇಂಪಾರ್ಟೆಂಟ್ ಬಟ್ NCERTನಲ್ಲಿ ಮೆನ್ಷನ್ ಆಗಿರೋದಕ್ಕೆ ಒಂದು ಸಲ ಹೇಳ್ತೀನಿ ನಿಮಗೆ ಸೊ ಈ H2O ಹೇಳುವಂಥದ್ದು ಆ ಎಚ್ ಪ್ಲಸ್ ಜೊತೆ ಕಂಬೈನ್ ಆಗಿಬಿಟ್ಟು ಅದು H3O ಪ್ಲಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಓಕೆ ಹೈಡ್ರೋನಿಯಂ ಅಯಾನ್ ಅಂತ ಕರಿತೇವೆ H3O ಪ್ಲಸ್ ಸ್ಟೆಪ್ 1ನಲ್ಲಿ ಏನಾಗುತ್ತೆ ಈ CH2 ಡಬಲ್ ಬಾಂಡ್ CH2ಗೆ ಆ H3O ಪ್ಲಸ್ಸಿಂದ ಓಕೆ H3O ಪ್ಲಸ್ಸಿಂದ ಒಂದು ಪ್ರೋಟೋನೇಷನ್ ಆಗುತ್ತೆ ಓಕೆ ಪ್ರೋಟೋನೇಷನ್ ಆಗುವಂಥ ಸ್ಟೆಪ್ಪನ್ನು ಮೆನ್ಷನ್ ಮಾಡಿದ್ದಾರೆ ಪ್ರೋಟೋನೇಷನ್ ಆಗಬೇಕಾದ್ರೆ ಸೊ ಒಂದು ಇಕ್ವಿಲಿಬ್ರಿಯಂ ಸೈನ್ ಬೇಕು ಸೊ NCERTನಲ್ಲಿ ಹೇಗೆ ಮೆನ್ಷನ್ ಮಾಡಿದಾರೋ ಅದನ್ನೇ ಫಾಲೋ ಮಾಡಿರಿ ವೆರಿ ಇಂಪಾರ್ಟೆಂಟ್ ಸೊ ಈಗ ಒಂದು ಎಚ್ ಹೋಗಿ ಆ್ಯಡ್ ಆಗೋದುಂಟು ಯಾವುದೇ CH2ಗೆ ಬೇಕಾದ್ರೂ ಆ್ಯಡ್ ಮಾಡಿಕೊಳ್ಳ್ರಿ ಏನೂ ಸಮಸ್ಯೆ ಇಲ್ಲ ಸೊ ನಾನೇನು ಮಾಡ್ತೇನೆ ಈ ಬಾಂಡ್ ಅಂದರೆ ಈ CH2 ಹೋಗಿ ಈ ಎಚ್ ಜೊತೆ ಲಿಂಕ್ ಆಯಿತು ಅಂತ ಮಾಡ್ತೇನೆ ಸೊ CH3 CH2 ಪ್ಲಸ್ ಅಂತ ಮಾಡುವ ಓಕೆ ಸೊ ಪರ್ಟಿಕ್ಯುಲರ್ಲಿ ನಾನು ಇಲ್ಲಿರುವಂಥ CH2ನೇ ತೊಗೊಂಡೆ ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ CH3 ಇಟ್ಬಿಟ್ರೆ ಒಂದು ಕಡೆ ಎಂಡ್ನಲ್ಲಿ ಪ್ಲಸ್ ಪಾಸಿಟಿವ್ ಚಾರ್ಜ್ ಇರಲಿ ಅಂತ ಓಕೆ ಇದು ನಮ್ಮ ಸ್ಟೆಪ್ 1 ಸೊ ಇದು ಬುಕ್ನಲ್ಲಿ ಈ ಟೈಪ್ ಮೆನ್ಷನ್ ಆಗಿದೆ ಒರಿಜಿನಲ್ಲಿ ಏನಾಗಿರುತ್ತೆ ಅಲ್ಲಿ CH2 ಡಬಲ್ ಬಾಂಡ್ CH2 ಅದರ ಪಕ್ಕದಲ್ಲಿ ಒಂದು ಎಚ್ ಪ್ಲಸ್ ಕಂಡು ಕೂಡಲೇ ಅದಕ್ಕೆ ಎಚ್ ಪ್ಲಸ್ ಹೇಗೆ ಕಾಣುತ್ತೆ H3O ಪ್ಲಸ್ ಅಂದ್ರೇನು ಎಚ್ ಪ್ಲಸ್ H2O ಈ ಎಚ್ ಪ್ಲಸ್ ಈ ಚಾರ್ಜ್ ಕಂಡು ಕೂಡಲೇ ಈ ಡಬಲ್ ಬಾಂಡ್ ಮೇಲೆ ಚಾರ್ಜ್ ಬರುತ್ತೆ ಸೊ ಒಂದು ಕಡೆ ನೆಗೆಟಿವ್ ಚಾರ್ಜ್ ಇನ್ನೊಂದು ಕಡೆ ಪಾಸಿಟಿವ್ ಚಾರ್ಜ್ ಹೀಗೆ ಕ್ರಿಯೇಟ್ ಆಗಿರುತ್ತೆ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಆಗಿರುತ್ತೆ ಅಂದರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಅದರ ತಲೆ ಮೇಲೆ ಚಾರ್ಜ್ ಕ್ರಿಯೇಟ್ ಆಗುತ್ತೆ ಎಚ್ ಪ್ಲಸ್ ಹೋಗಿ ಆ್ಯಡ್ ಆಯಿತು CH3 ಆಯಿತು ಪ್ಲಸ್ ಚಾರ್ಜ್ ಹಾಗೆ ಇದೆ ಓಕೆ CH3 ಆಯಿತು ಪ್ಲಸ್ ಚಾರ್ಜ್ ಹಾಗೆ ಇರುತ್ತೆ ಇದು ನಮ್ಮ ಸ್ಟೆಪ್ 1 ಆದ ಕೂಡಲೇ ಸ್ಟೆಪ್ 2ದಲ್ಲಿ ಏನಾಯಿತು ಓಕೆ ಈಗ CH3 CH2 ಪ್ಲಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಈ CH2 ಪ್ಲಸ್ಸಿಗೆ ವಾಟರ್ ಏನುಂಟು ಓಕೆ ಸೊ ಈಗ H3O ಪ್ಲಸ್ಸಲ್ಲಿ ಖಾಲಿ
ಎಚ್ ಹೋಗಿ ಆ್ಯಡ್ ಆಯಿತು ವಾಟರ್ ಹಾಗೆ ಇದೆ ಸೊ ಆ ವಾಟರ್ ಮೇಲಿರುವಂಥ ಎಲೆಕ್ಟ್ರಾನ್ ಪೇರ್ ಹೋಗಿ ಸಿ ಎಚ್ ಟು ಜೊತೆ ಆ್ಯಡ್ ಆಗಿರೋದು ಸೆಕೆಂಡ್ ಸ್ಟೆಪ್ನಲ್ಲಿ ತೋರಿಸ್ತಾರೆ ಅವರು ಓಕೆ ಸಿ ಎಚ್ ತ್ರೀ ಸಿ ಎಚ್ ಟೂಗೆ ಓಕೆ ಈಗ ವಾಟರ್ ಹೋಗಿ ಆ್ಯಡ್ ಆಗಿದೆ ವಾಟರ್ ಹೋಗಿ ಆ್ಯಡ್ ಆಗಿದೆ ಆಕ್ಸಿಜನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬರೀರಿ ಅಗೇನ್ ಸ್ಟೇಬಲ್ ಅಲ್ಲ ಲಾಸ್ಟ್ ಸ್ಟೆಪ್ನಲ್ಲಿ ಸಿ ಎಚ್ ತ್ರೀ ಸಿ ಎಚ್ ಟು ಈಗ ಸಿ ಎಚ್ ಟು ಪಕ್ಕದಲ್ಲಿ ಈಗ ಒ ಎಚ್ ಟು ಅದರ ಆಕ್ಸಿಜನ್ ತಲೆ ಮೇಲೆ ಪ್ಲಸ್ ಚಾರ್ಜ್ ಬರೆದಿರ್ದಿ ಅಗೇನ್ ಸೇಮ್ ಮಾಲಿಕ್ಯೂಲೇ ಬರೆದ್ರಾಯ್ತು ಸೊ ಲಾಸ್ಟ್ ಸ್ಟೆಪ್ನಲ್ಲಿ ಒಂದು ಎಚ್ ಪ್ಲಸ್ ಬಿಟ್ ಹೋಗುತ್ತೆ ಸೊ ಸಿ ಎಚ್ ತ್ರೀ ಸಿ ಎಚ್ ಟು ಒ ಎಚ್ ಪ್ಲಸ್ ಎಚ್ ಪ್ಲಸ್ ಅಂತ ಸೈಡ್ ಪ್ರಾಡಕ್ಟ್ ಬಂದಿರೋದು ಎನ್ ಸಿ ಆರ್ ಟಿನಲ್ಲಿ ಇದೆ ಇನ್ನೂವರೆಗೆ ಎಕ್ಸಾಮ್ನಲ್ಲಿ ಕೇಳಲಿಲ್ಲ ಸೊ ಆದರೂ ನಿಮಗೆ ಲಕ್ಷ್ಯದಲ್ಲಿ ಇರಲಿ ಎನ್ ಸಿ ಆರ್ ಟಿನಲ್ಲಿ ಇರೋದಕ್ಕೆ ಯಾವಾಗ ಬೇಕಾದರೂ ಕೇಳ್ಬೋದು ಅವರು ನಾವೇನು ಕೇಳಲಿಕ್ಕೆ ಬರೋದಿಲ್ಲ ಹಾಗಲ್ಲ ಇನ್ನೂವರೆಗೆ ಕೇಳಿಲ್ಲ ಸೊ ಜನ್ರಲ್ಲಾಗಿ ಥಿಂಕ್ ಮಾಡಿದ್ರೆ ನಾಟ್ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಲೆಟ್ ಅಸ್ ಪ್ರಿಪೇರ್ ಆಲ್ಕೋಹಾಲ್ ಬೈ ಟೇಕಿಂಗ್ ಸಮ್ ರೆಡ್ಯೂಸಿಂಗ್ ಏಜೆಂಟ್ ಒಂದಿಷ್ಟು ರೆಡ್ಯೂಸಿಂಗ್ ಏಜೆಂಟ್ ತೊಗೊಂಡ್ಬಿಟ್ಟು ಆಲ್ಕೋಹಾಲನ್ನು ಪ್ರಿಪೇರ್ ಮಾಡುವ ಸೊ ಭಾಳ ಫೇಮಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿದರೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಓಕೆ ಸೊ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಫ್ರಾಮ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಬರುತ್ತೆ ಓಕೆ ನೋಡ್ರಿ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಾಮ್ ಕಾರ್ಬೋನಿಲ್ ಕಂಪೌಂಡ್ಸ್ ಕಾರ್ಬೋನಿಲ್ ಕಂಪೌಂಡ್ಸ್ ಕಾರ್ಬೋನಿಲ್ ಕಂಪೌಂಡ್ಸ್ ಅಂದರೆ ಯಾರಲ್ಲಿ ಸಿ ಓ ಗ್ರೂಪ್ ಇರುತ್ತೋ ಆ ಕಂಪೌಂಡ್ಸಿಗೆ ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಕರಿತೇವೆ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಓಕೆ ಸೊ ಜನರಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಸಿ ಓ ಎಚ್ ದೆನ್ ಜನರಲ್ ಫಾರ್ಮುಲಾ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡ್ಬಿಟ್ಟು ವೆನ್ ಯು ಆ್ಯಡ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಫ್ಟರ್ ದ್ಯಾಟ್ ಹೈಡ್ರಾಲಿಸಿಸ್ ಅಂದರೆ ವಾಟರ್ ಆ್ಯಡ್ ಮಾಡಿದರೆ ಆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈ ಸಿ ಓ ಓ ಎಚ್ ಗ್ರೂಪ್ ಏನುಂಟು ಅದನ್ನು ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಸಿ ಓ ಓ ಎಚ್ ಗ್ರೂಪ್ ಏನುಂಟು ಇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ಸಿ ಎಚ್ ಟು ಓ ಎಚ್ ನೋಡಿರಿ ಆರ್ ಗ್ರೂಪ್ ಇಟ್ಸ್ ಎ ಸ್ಪೆಕ್ಟೇಟರ್ ಆರ್ ಗ್ರೂಪ್ ಹೇಗಿದೆಯೋ ಅದು ಹಾಗೆ ಇದೆ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಈಥೇನೋಯಿಕ್ ಆ್ಯಸಿಡ್ ಆರ್ ಅಸಿಟಿಕ್ ಆ್ಯಸಿಡ್ ಅಸಿಟಿಕ್ ಆ್ಯಸಿಡ್ಗೆ ವೆನ್ ಯು ಪುಟ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆ್ಯಂಡ್ ವಾಟರ್ ಆವಾಗ ಈ ಸಿ ಓ ಓ ಎಚ್ ಗ್ರೂಪ್ ಏನುಂಟು ಅದು ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ದ್ಯಾಟ್ ಯು ಆರ್ ಗೆಟಿಂಗ್ ಈಥೈಲ್ ಆಲ್ಕೋಹಾಲ್ ಆ್ಯಸ್ ಯುವ ಪ್ರಾಡಕ್ಟ್ ಸೊ ಇಫ್ ಯು ಟೇಕ್ ಬೆನ್ಝೋಯಿಕ್ ಆ್ಯಸಿಡ್ ಓಕೆ ಇದು ಬೆನ್ಝೋಯಿಕ್ ಆ್ಯಸಿಡ್ ಅಂತ ಐ ಯು ಪಿ ಸಿ ನೇಮ್ ಬೆನ್ಝೀನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ ಬೆನ್ಝೀನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ವೆನ್ ಯು ಆ್ಯಡ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಹೈಡ್ರಾಲಿಸಿಸ್ ನೆಕ್ಸ್ಟ್ ನಿಮ್ಗೇನು ಸಿಗತ್ತೆ ಅಂತ ಕೇಳಿದ್ರೆ ಅಗೇನ್ ಸೇಮ್ ಥಿಂಗ್ ಬೆನ್ಝೀನ್ ರಿಂಗ್ ಸ್ಪೆಕ್ಟೇಟರ್ ಈ ಸಿ ಓ ಓ ಎಚ್ ಗ್ರೂಪ್ ಸಿ ಎಚ್ ಟು ಓ ಎಚ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ನಿಮಗೆ ಈಗ ಒಂದು ಆಲ್ಕೋಹಾಲ್ ಬಂತು ಇದಕ್ಕೆ ನಾವು ಬೆನ್ಝೈಲ್ ಆಲ್ಕೋಹಾಲ್ ಅಂತ ಕರಿತೇವೆ ಬೆನ್ಝೈಲ್ ಆಲ್ಕೋಹಾಲ್ ಓಕೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದಾಗ ಸಿ ಓ ಓ ಎಚ್ ಗ್ರೂಪ್ ಸಿ ಎಚ್ ಟು ಓ ಎಚ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿರುತ್ತೆ ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಸಮ್ ಅಲ್ಡಿಹೈಡ್ ಓಕೆ ಅಲ್ಡಿಹೈಡನ್ನು ತಗೊಳ್ಳುವ ಸೊ ಅಲ್ಡಿಹೈಡ್ ತಗೊಂಡ್ರೆ ಅಲ್ಡಿಹೈಡ್ಸ್ ಆರ್ ಆಲ್ಸೋ ಹ್ಯಾವಿಂಗ್ ಕಾರ್ಬೋನಿಲ್ ಗ್ರೂಪ್ ಓಕೆ ಕಾರ್ಬೋನಿಲ್ ಗ್ರೂಪ್ ಇದೆ ಅಲ್ಡಿಹೈಡ್ನಲ್ಲುವ ನೋಡ್ರಿ ಆರ್ ಸಿ ಓ ಎಚ್ ಅಥವಾ ಆರ್ ಸಿ ಎಚ್ ಓ ಹೀಗೂ ಬರಿಬೋದು ಈಗ ಇದಕ್ಕೆ ನೀವು ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದರೆ ಓಕೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿಬಿಟ್ಟು ಹೈಡ್ರಾಲಿಸಿಸ್ ಮಾಡಿದರೆ ಅಗೇನ್ ಯು ಆರ್ ಗೆಟಿಂಗ್ ಸೇಮ್ ರಿಸಲ್ಟ್ ಈ ಅಲ್ಡಿಹೈಡ್ ಗ್ರೂಪ್ ಏನುಂಟು ಅಲ್ಡಿಹೈಡ್ ಗ್ರೂಪ್ ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೇಮ್ ರಿಸಲ್ಟ್ ಓಕೆ ಸೊ ಅಲ್ಡಿಹೈಡ್ ಗ್ರೂಪ್ ಸಿ ಎಚ್ ಓ ಆಗಿ ಕನ್ವರ್ಟ್ ಆಗಿರುತ್ತೆ ಯಾವುದೇ ಅಲ್ಡಿಹೈಡ್ ತೊಗೊಳ್ಬೋದು ನೀವು ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ಓ
ಪ್ರೋಪಿಯೋನಾಲ್ಡಿಹೈಡ್ ಪ್ರೋಪೆನಲ್ ಅಂತ ತಗೊಂಡ್ರೆ ವೆನ್ ಯು ಪುಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಓಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿ ಹೈಡ್ರಾಲಿಸಿಸ್ ಮಾಡಿದರೆ ಆಲ್ಡಿಹೈಡ್ ಗ್ರೂಪ್ ಅಗೇನ್ ಗೆಟ್ ಕನ್ವರ್ಟೆಡ್ ಇಂಟು ಸಿ ಎಚ್ ಟು ಒ ಎಚ್ ಓಕೆ ಸಿ ಎಚ್ ಟು ಒ ಎಚ್ ಬಟ್ ದ ಥಿಂಗ್ ಈಸ್ ಕೀಟೋನ್ ಕೂಡ ತಗೋಬೋದು ಆಲ್ಡಿಹೈಡ್ ಮತ್ತು ಕೀಟೋನ್ ಅಂತಂದರೆ ದೇ ಆರ್ ಫ್ರೆಂಡ್ಸ್ ಫಂಕ್ಷನಲ್ ಐಸೋಮರ್ ಕೂಡ ನೋಡಿರಿ ಇದು ಪ್ರೋಪೆನಲ್ ಇದರ ಫಂಕ್ಷನಲ್ ಐಸೋಮರ್ ಪ್ರೋಪೆನೋನ್ ತಗೊಂಡ್ರೆ ಇಫ್ ಐ ಟೇಕ್ ಪ್ರೋಪೆನೋನ್ ಪ್ರೋಪೆನೋನ್ ತಗೊಂಡೆ ಪ್ರೋಪೆನೋನಿಗೆ ಇಫ್ ಯು ಆ್ಯಡ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಹೈಡ್ರಾಲಿಸಿಸ್ ಮಾಡಿದರೆ ಕೀಟೋನ್ ಆಲ್ವೇಸ್ ಪ್ರೊಡ್ಯೂಸ್ ಸೆಕೆಂಡರಿ ಆಲ್ಕೋಹಾಲ್ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ ಆಲ್ಡಿಹೈಡ್ ಇಂದ ಆಲ್ವೇಸ್ ಯು ಆರ್ ಗೆಟಿಂಗ್ ಪ್ರೈಮರಿ ಆಲ್ಕೋಹಾಲ್ ಕೀಟೋನ್ ಇಂದ ಆಲ್ವೇಸ್ ಯು ಆರ್ ಗೆಟಿಂಗ್ ಸೆಕೆಂಡರಿ ಆಲ್ಕೋಹಾಲ್ ಓಕೆ ದಿಸ್ ಇಸ್ ಆಲ್ ಅಬೌಟ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಸೊ ಫಸ್ಟ್ ವಿ ಟುಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೆಕ್ಸ್ಟ್ ವಿ ಟುಕ್ ಆಲ್ಡಿಹೈಡ್ ಲಾಸ್ಟ್ಲಿ ವಿ ಟುಕ್ ಕೀಟೋನ್ ಈಗೇನು ಮಾಡ್ತಾ ಹೋಗುವ ಈಗ ಎಸ್ಟರ್ ತಗೊಳ್ವ ಓಕೆ ಲೆಟ್ ಅಸ್ ಟೇಕ್ ಎಸ್ಟರ್ ಅದು ಒಂದು ಕಾರ್ಬೋನಿಲ್ ಕಂಪೌಂಡೇ ಅಂದರೆ ಸಿ ಒ ಗ್ರೂಪ್ ಇರುವಂಥ ಕಂಪೌಂಡ್ ನೋಡಿರಿ ಎಸ್ಟರ್ ಅಂತ ಒಂದು ಗ್ರೂಪ್ ಬರುತ್ತೆ ಓಕೆ ಎಸ್ಟರ್ ಆರ್ ಸಿ ಒ ಒ ಆರ್ ಡ್ಯಾಶ್ ಓಕೆ ಇದಕ್ಕೆ ನಾವೇನಂತ ಕರಿತೇವೆ ಎಸ್ಟರ್ ಅಂತ ಕರೆದಿರ್ತೇವೆ ಎಕ್ಸಾಂಪಲ್ ಏನು ಸಿ ಎಚ್ ತ್ರೀ ಸಿ ಒ ಒ ಸಿ ಎಚ್ ತ್ರೀ ಓಕೆ ಸೊ ಎಸ್ಟರನ್ನು ನೇಮ್ ಮಾಡುವ ಓಕೆ ನೇಮ್ ಸ್ವಲ್ಪ ಮರ್ತು ಹೋಗಿರುತ್ತೆ ಜೆ ಮೀನ್ಸ್ ನೀಟ್ನಲ್ಲಿ ಬೇಕಾಗತ್ತೆ ನೋಡಿರಿ ಈ ಆಕ್ಸಿಜನ್ ಡಿವೈಡರ್ ಈ ಆಕ್ಸಿಜನಿನ ನೆಕ್ಸ್ಟ್ ಪಾರ್ಟಿಗೆ ನಾವು ಅಲ್ಕೈಲ್ ಪಾರ್ಟ್ ಅಂತ ಕರಿತೇವೆ ಆಕ್ಸಿಜನ್ ಹಿಂದ್ಗಡೆ ಇರುವಂಥ ಪಾರ್ಟಿಗೆ ನಾವು ಅಲ್ಕನೋಯೇಟ್ ಪಾರ್ಟ್ ಅಂತ ಕರಿತೇವೆ ಆ ಕಡೆ ಅಲ್ಕೈಲ್ ಪಾರ್ಟ್ ಈ ಕಡೆ ಅಲ್ಕನೋಯೇಟ್ ಪಾರ್ಟ್ ಸೊ ಐ ಯು ಪಿ ಎಸ್ ಸಿ ನೇಮ್ ಮಾಡಬೇಕಾದ್ರೆ ಫಸ್ಟ್ ಅಲ್ಕೈಲ್ ಅಂತ ಬರೆದು ಆಮೇಲೆ ಅಲ್ಕನೋಯೇಟ್ ಪಾರ್ಟ್ ಬರಿಬೇಕು ಅಂದರೆ ಈಗ ನಾನು ಇಲ್ಲಿ ತೊಗೊಂಡಿರೋ ಎಸ್ಟರ್ನ ಹೆಸರು ಆಕ್ಸಿಜನ್ ನೆಕ್ಸ್ಟ್ ಮೀಥೈಲ್ ಪಾರ್ಟ್ ಇದೆ ದೇರ್ ಫೋರ್ ಮೀಥೈಲ್ ಬರೆದೆ ನಾನು ಆಕ್ಸಿಜನ್ ಹಿಂದ್ಗಡೆ ಎರಡು ಕಾರ್ಬನ್ ಆಟಮ್ ಅಂದರೆ ಈಥೇನೋಯೇಟ್ ಆಗುತ್ತೆ ಮೀಥೈಲ್ ಈಥೇನೋಯೇಟ್ ಹೇಳೋದು ಐ ಯು ಪಿ ಎಸ್ ಸಿ ನೇಮ್ ಮೀಥೈಲ್ ಅಸಿಟೇಟ್ ಹೇಳೋದು ಕಾಮನ್ ನೇಮ್ ಮೀಥೈಲ್ ಅಸಿಟೇಟ್ ಓಕೆ ಮೀಥೈಲ್ ಅಸಿಟೇಟ್ ಸೊ ಈ ಮೀಥೈಲ್ ಅಸಿಟೇಟ್ಗೆ ವೆನ್ ಯು ಪುಟ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದ್ರೆ ಅಂತ ಇಟ್ಕೊಳ್ಳೋ ಓಕೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದರೆ ಅದು ಈಗ ಈ ಎಸ್ಟರ್ನ ಎರಡು ಪಾರ್ಟಾಗಿ ಕಟ್ ಮಾಡುತ್ತೆ ಈ ಎಸ್ಟರನ್ನು ಎರಡು ಪಾರ್ಟಾಗಿ ಕಟ್ ಮಾಡುತ್ತೆ ನೋಡಿರಿ ಈ ಆಕ್ಸಿಜನ್ ಹಿಂದ್ಗಡೆ ಏನುಂಟು ಇದಿಷ್ಟು ಪಾರ್ಟ್ ಕಟ್ ಆಗುತ್ತೆ ಓಕೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈ ರಿಯಾಕ್ಷನ್ನಲ್ಲಿ ನಾಲ್ಕು ಹೈಡ್ರೋಜನನ್ನು ಕೊಡುತ್ತೆ ಓಕೆ ಯಾವಾಗಲೂ ನಾಲ್ಕೇ ಹೈಡ್ರೋಜನ್ ಕೊಡುತ್ತೆ ಅಂತ ಅಲ್ಲ ಎಷ್ಟು ರಿಕ್ವೈರ್ಮೆಂಟ್ ಇರೋದೋ ಅಷ್ಟು ಹೈಡ್ರೋಜನ್ ಸಿಗುತ್ತೆ ನಮಗೆ ಇನ್ ದಿಸ್ ಕೇಸ್ ವಿ ರಿಕ್ವೈರ್ ಫೋರ್ ಹೈಡ್ರೋಜನ್ ನೋಡಿರಿ ಹೈಡ್ರೋಜನ್ ನಂಬರ್ ಒನ್ ಈ ಆಕ್ಸಿಜನ್ ಜೊತೆಗೆ ಸೇರಿಬಿಟ್ಟು ಸಿ ಎಚ್ ತ್ರೀ ಒ ಎಚ್ ಹೈಡ್ರೋಜನ್ ನಂಬರ್ ಒನ್ ಸೊ ಆಕ್ಸಿಜನ್ ಜೊತೆಗೆ ಸೇರಿಬಿಟ್ಟು ಸಿ ಎಚ್ ತ್ರೀ ಒ ಎಚ್ ಆಯಿತು ಸೆಕೆಂಡ್ ಹೈಡ್ರೋಜನ್ ಏನುಂಟು ಸೊ ಈ ಆಕ್ಸಿಜನ್ ಜೊತೆ ಸೇರಿಬಿಟ್ಟು ಒ ಎಚ್ ಆಗುತ್ತೆ ಸೊ ಇನ್ನು ಎರಡು ಹೈಡ್ರೋಜನ್ ಏನುಂಟು ಅದು ಕಾರ್ಬನ್ ಜೊತೆಗೆ ಸೇರಿಬಿಟ್ಟು ಆವಾಗ ಅಲ್ಟಿಮೇಟ್ಲಿ ನೋಡಿರಿ ಸಿ ಎಚ್ ತ್ರೀ ಈ ಕಾರ್ಬನ್ ಜೊತೆಗೆ ಈಗ ಎರಡು ಹೈಡ್ರೋಜನ್ ಉಂಟು ಸಿ ಎಚ್ ಟು ಒ ಎಚ್ ಅಂತ ಆಗುತ್ತೆ ಓಕೆ ವಿ ಆರ್ ಗೆಟಿಂಗ್ ಟೂ ಆಲ್ಕೋಹಾಲ್ ಎರಡು ಆಲ್ಕೋಹಾಲ್ ಸಿಗುತ್ತೆ ನಮಗೆ ಓಕೆ ವಿ ಆರ್ ಗೆಟಿಂಗ್ ಟೂ ಆಲ್ಕೋಹಾಲ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಸೊ ಫಸ್ಟ್ ಆಫ್ ಆಲ್ ವಿ ಟುಕ್ ಒನ್ ಎಸ್ಟರ್ ಇದೊಂದು ಎಸ್ಟರ್ ಎಸ್ಟರ್ ತೊಗೊಂಡಿದ್ವಿ ಎಸ್ಟರಿಗೆ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದ್ವಿ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ನಮಗೆ ನಾಲ್ಕು ಹೈಡ್ರೋಜನ್ ಸಪ್ಲೈ ಮಾಡಿದ್ವಿ ಅದು ಬೇಕಾದಷ್ಟು ಹೈಡ್ರೋಜನ್ ಕೊಡ್ತಾ ಇರುತ್ತೆ ಬಟ್ ನಾವು ನಾಲ್ಕು ತೊಗೊಂಡ್ವಿ ಆ ನಾಲ್ಕು ಹೈಡ್ರೋಜನ್ ತೊಗೊಂಡಲ್ಲಿ ಸೊ ಫಸ್ಟ್ ಹೈಡ್ರೋಜನನ್ನು ಈ ಆಕ್ಸಿಜನಿಗೆ ಕೊಟ್ಬಿಟ್ಟು ಒಂದು ಆಲ್ಕೋಹಾಲ್ ಬರೆದ್ವಿ ಸೊ ಈ ಸಿ ಒ ಗ್ರೂಪ್ ಏನುಂಟು ಅದು ಸಿ ಎಚ್ ಟು ಒ ಎಚ್ ಆಗಿ ಕನ್ವರ್ಟ್ ಆಯಿತು ಸೊ ಆವಾಗ ನಮಗೆ ಮತ್ತೊಂದು ಆಲ್ಕೋಹಾಲ್ ಬಂತು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಭಾಳಷ್ಟು ಸಲ ಈ ಕಾನ್ಸೆಪ್ಟನ್ನು ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಸಿ ಎಚ್ ತ್ರೀ
COO CH2 CH3 ಹೀಗೆ ತಗೊಂಡಿದ್ದಿದ್ರೆ ಇಲ್ಲಿರುವಂತ ಎಸ್ಟರಿಗೆ ಇಫ್ ಯು ಆಡ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂಡ್ ವಾಟರ್ ಆವಾಗ ನಿಮ್ಗೆ ಅಂದಾಜಾಗಬೇಕು ಆಕ್ಸಿಜನ್ಗಿಂತ ಹಿಂದ್ಗಡೆ ಇಲ್ಲಿ ಕಟ್ ಆಗಿರುತ್ತೆ ಆಕ್ಸಿಜನ್ಗೆ ಒಂದು ಹೈಡ್ರೋಜನ್ ಹೋಗಿ ಆ್ಯಡ್ ಆಗಿಬಿಟ್ಟು ಸೊ ಯು ಆರ್ ಗೆಟಿಂಗ್ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಓಕೆ ಈಥೈಲ್ ಆಲ್ಕೋಹಾಲ್ ಒಂದು ಕಡೆ ಸಿಕ್ತು ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ ಇಲ್ಲಿರುವಂಥ ಪಾರ್ಟ್ ಇಲ್ಲಿರುವಂಥ ಈ ಸಿ ಒ ಪಾರ್ಟ್ ಏನುಂಟು ಅದು ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆಯಿತು ಸೊ ಇಲ್ಲೂ ನಿಮಗೆ ಸಿ ಎಚ್ ತ್ರೀ ಅಂತ ಸ್ಪೆಕ್ಟೇಟರ್ ಆ ಸಿ ಒ ಗ್ರೂಪ್ ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆದರೆ ನೋಡಿರಿ ಈ ಎರಡು ಹೈಡ್ರೋಜನ್ನು ಈ ಒಂದು ಹೈಡ್ರೋಜನ್ ಇವೆಲ್ಲ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಿಂದ ಬಂದಿರುವಂಥದ್ದು ಸೊ ಯು ಆರ್ ಗೆಟಿಂಗ್ ಸೇಮ್ ಆಲ್ಕೋಹಾಲ್ ಇಷ್ಟೆಲ್ಲ ಎರಡು ಸಲ ಬರಿಬೇಕಂತ ಏನೂ ಇಲ್ಲ ಡೈರೆಕ್ಟಾಗಿ ಯು ಕ್ಯಾನ್ ರೈಟ್ ಟೂ ಟೈಮ್ಸ್ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಸಿಗತ್ತೆ ಕ್ಲೋಸ್ ಓಕೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಾಲ್ಕು ಎಸ್ಟರ್ ಕೊಟ್ಟಿರ್ತಾರೆ ಆ ನಾಲ್ಕು ಎಸ್ಟರ್ನಲ್ಲಿ ಯಾವ ಎಸ್ಟರ್ನಲ್ಲಿ ಆಫ್ಟರ್ ದಿಸ್ ರಿಯಾಕ್ಷನ್ ಸೇಮ್ ಆಲ್ಕೋಹಾಲ್ ಬರುತ್ತೆ ಅಂತ ಕೇಳ್ತಾರೆ ಓಕೆ ಸೇಮ್ ಆಲ್ಕೋಹಾಲ್ ಬರುತ್ತೆ ನೋಡಿರಿ ಈಗ ಫಸ್ಟ್ ಎಕ್ಸಾಂಪಲ್ ಇದೊಂದು ಎಸ್ಟರ್ ಇದೊಂದು ಎಸ್ಟರ್ ಈ ಎಸ್ಟರಿಗೂ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದ್ವಿ ನಮ್ಗೆ ಎರಡು ಆಲ್ಕೋಹಾಲ್ ಬಂದಿತ್ತು ಆದರೆ ಒಂದು ಕಡೆ ಮೀಥೈಲ್ ಆಲ್ಕೋಹಾಲ್ ಇನ್ನೊಂದು ಕಡೆ ಈಥೈಲ್ ಆಲ್ಕೋಹಾಲ್ ಬಂದಿತ್ತು ಓಕೆ ಬಟ್ ಇಲ್ಲೂ ಎಸ್ಟರಿಗೆ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಾಕಿದ್ವಿ ಸೊ ಅಲ್ಲೂ ನಮಗೆ ಆಲ್ಕೋಹಾಲ್ ಬಂತು ಆದರೆ ಇಲ್ಲಿ ಬಂದಿರುವಂಥ ಆಲ್ಕೋಹಾಲ್ ಎರಡು ಸೇಮ್ ಆಲ್ಕೋಹಾಲ್ ಓಕೆ ಸೇಮ್ ಮಾಲಿಕ್ಯೂಲ್ ಬಂದಿರುತ್ತೆ ಬಟ್ ಇಲ್ಲಿ ಆ ಟೈಪ್ ಸೇಮ್ ಮಾಲಿಕ್ಯೂಲ್ ಬಂದಿರೋದಿಲ್ಲ ಓಕೆ ಸೊ ಸದ್ಯ ಇಲ್ಲಿಗೆ ನಮ್ಮ ಕಾನ್ಸೆಪ್ಟನ್ನು ನಿಲ್ಲಿಸಿಡುವ ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಲೆಟಸ್ ಯೂಸ್ ಸೋಡಿಯಂ ಬೋರೋ ಹೈಡ್ರೈಡ್ ಅಂತ ಬರುತ್ತೆ ಹೈಡ್ರೋಜನ್ ಇನ್ ಪ್ಲೇಸ್ ಆಫ್ ನಿಕೆಲ್ ಅಂತ ಬರುತ್ತೆ ಗ್ರಿಗ್ನಾರ್ಡ್ ರಿಯಾಜೆಂಟಿಂದ ಆಲ್ಕೋಹಾಲನ್ನು ತಯಾರು ಮಾಡ್ಬೋದು ಸೊ ಅದನ್ನು ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡುವ ಓಕೆ ಥ್ಯಾಂಕ್ ಯು